ವಿಖ್ಯಾತಿಂದ ಶುರು ಮಾಡ್ತೀನಿ. ವಿಖ್ಯಾತ ಕೈ ಕಾಲು ಹಿಡ್ದಾದ್ರೂ ಸರಿ ಸಿನಿಮಾಗೋಸ್ಕರ ನಾನು ಹೆಂಗಾರು ಮಾಡಿ ಕರ್ಕೊಂಬರ್ತೀನಿ ಅಂತ. ವಿಖ್ಯಾತ್ ಒಂದು ಸ್ಟ್ರೆಂತ್ ಇದೆ. ವಿಖ್ಯಾತ್ ಫೋನ್ ಬಂದುಬಿಟ್ರೆ ಈಗ ಏನು ಹೇಳೋದು ಅಂತ, ಇಲ್ಲ ಬರಲಿ ಸರಿ ಬೇಡ ಅನ್ಬಿಡೋಣ ನೋ ಅನ್ಬಿಡೋಣ, ಏನು ಹೇಳಿದ್ರು ಇವತ್ತು ಕನ್ವಿನ್ಸ್ ಆಗೋದು ಬೇಡ ಅಂತ ಒಂದು ಯೋಚನೆಯಲ್ಲಿ ಸರಿ ಬಾ ವಿಖ್ಯಾತ್ ಅಂದಿರ್ತೀವಿ. ಆಮೇಲೆ ಬಂದಮೇಲೆ ಒಂದು 5-10 ನಿಮಿಷಕ್ಕೆ ಕನ್ವಿನ್ಸ್ ಆಗ್ಬಿಟ್ಟಿರ್ತೀವಿ. ಆ ಥರ ತುಂಬ ಚೆನ್ನಾಗಿ ಒಂದು ಕನ್ವಿನ್ಸ್ ಮಾಡೋ ಕೆಪಾಸಿಟಿ ವಿಖ್ಯಾತಿಗಿದೆ. ಎಷ್ಟೊಂದು ಸರಿ ರಚಿತಾ ಅವ್ರ ಜೊತೆನೂ ಈ ಸರಿ ನೀವು ಕನ್ವಿನ್ಸ್ ಆಗಬೇಡಿ ನಾನು ಕನ್ವಿನ್ಸ್ ಆಗಲ್ಲ ಅಂತ, ನಮಗೆ ಗೊತ್ತಿಲ್ಲದಲ್ಲೇ ಗ್ಯಾಪಲ್ಲಿ ಕನ್ವಿನ್ಸ್ ಮಾಡಿಬಿಟ್ಟಿರ್ತಾರೆ. ಅದಕ್ಕೆ ನೋಡಿ ಎಕ್ಸಾಂಪಲ್, ಇವತ್ತು ಲುಂಗಿ ಶರ್ಟು ಎಲ್ಲ ಇಮಿಡಿಯೇಟ್ ನಾನು ಇನ್ನೇನು ಹೊರಡೋ ಟೈಮಿಗೆ ಕಳಿಸ್ಬಿಟ್ಟು ಹಾಕೊಬಂದಿ ಅಂದರೂ ಹಾಕೊಬಂದಿರೋದು, ಅದು ವಿಖ್ಯಾತೆ ಐಡಿಯಾ. ಬಟ್ ವೆರಿ ಪ್ಯಾಷನೇಟ್ ಪ್ರೊಡ್ಯೂಸರ್. ಸಿನಿಮಾ ನನಗಿದು ಬಂದು ಈ ಥರದ್ದೊಂದು ಕತೆ ಇದು ಮಾಡಬೇಕು ಅಂತ ಹೇಳಿದಾಗ ನಾನು ಇದು ನಾನು ಮಾಡಬೇಕಾ ಅಂತೆಲ್ಲ ಯೋಚಿಸ್ತಾ ಇದ್ದೆ. ಎಲ್ಲ ನೀವು ಮಾಡಿ ನೋಡಿ ಆಮೇಲೆ ಸಿನಿಮಾ ಹೆಂಗಿರುತ್ತೆ ಅಂಥೇಳಿ ಕರ್ಕೊಂಡೋಗಿ ಮಾಡಿಸಿದ್ದು. ಮಾನ್ಸೂನ್ರಾಗ ವಾಸ್ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ನಾವು ಮಾನ್ಸೂನಲ್ಲಿ ಮಳೆಯಲ್ಲಿ ರಚಿತಾ ಅವರು ಹೇಳ್ದಂಗೆ ಇಡೀ ರಾತ್ರಿಯೆಲ್ಲ ಶೂಟ್ ಮಾಡಿದ್ವಿ. ಆ್ಯಂಡ್ ಇನ್ನು ರಚಿತಾರಾಮ್ ಅವರು ಅವ್ರ ಜೊತೆ ಫಸ್ಟ್ ಟೈಮ್ ಮಾಡ್ತಿರೋದು, ಅವ್ರು ಹೇಳ್ದಂಗೆ ಖಂಡಿತ ತುಂಬ ಚೆನ್ನಾಗಿ ಕಾಣುತ್ತೆ ಜೋಡಿ ಅದು. ಖಂಡಿತ ನನ್ನ ಮುಂದೆ ಆ್ಯಕ್ಟ್ ಮಾಡೋಕ್ಕೆ ಅಷ್ಟೆಲ್ಲ ಏನು ಅವರು ಕಷ್ಟಪಡಲಿಲ್ಲ. ಅವ್ರು ತುಂಬ ಅದ್ಭುತವಾಗಿ ಅವರೇ ಪರ್ಫಾರ್ಮ್ ಮಾಡಿದ್ರು. ಅವ್ರ ಕಣ್ಣುಗಳು ಸಿನಿಮಾದಲ್ಲೂ ಕೂಡ ಕಣ್ಣುಗಳ ಬಗ್ಗೆ ತುಂಬ ಮಾತಾಡ್ತೀವಿ. ಆ ಕಣ್ಣುಗಳು ತುಂಬ ಮಾತಾಡುತ್ತೆ. ಹಾಗಾಗಿನೇ ಮೋಸ್ಟ್ಲಿ ಕನ್ನಡದಲ್ಲಿ ಅಷ್ಟು ಬ್ಯುಸಿಯೆಸ್ಟ್ ನಟಿ ಅವರು. ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡಿರೋದು ತುಂಬ ಖುಷಿನೇ. ಖಂಡಿತ ತುಂಬ ಚೆನ್ನಾಗಿ ಕಾಣುತ್ತೆ ಸ್ಕ್ರೀನ್ ಮೇಲೆ. ಆ್ಯಂಡ್ ಅವ್ರು ಇನ್ನೊಂದು ಹೇಳಿದ್ರು, ಅವರ ಪಾತ್ರ ಸೆಕ್ಸ್ ವರ್ಕರ್ ಅಂತ ಹೇಳಿ. ಸಿನಿಮಾದಲ್ಲಿ ನಿಮಗೆ ಸಿನಿಮಾ ನೋಡಿದ್ರೆ ಅಂತಂದರೆ ಸೆಕ್ಸ್ ವರ್ಕರ್ ಅಂತಿದ್ದಂಗೆ ಇದು ಯಾವ ಥರ ಸಿನಿಮಾ ಅಂತ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಡೆಫಿನೆಟ್ಲಿ ನಾನು ಪ್ರಾಮಿಸ್ ಮಾಡಬಲ್ಲ ಇಡೀ ಕುಟುಂಬ ಸಮೇತ ಕೂತ್ಕೊಂಡು ನೋಡೋವಂಥ ಸಿನಿಮಾ. ಯಾಕೆಂದರೆ ಸಿನಿಮಾ ಲವ್ ಸ್ಟೋರಿ, ಇಡೀ ಸಿನಿಮಾ ನಿಮಗೆ ಪ್ರೇಮ ಕತೆ. ರವೀಂದ್ರನಾಥ್ ತುಂಬ ಅದ್ಭುತವಾಗಿ ಸಿನಿಮಾನ ಕಟ್ಟಿ ಅದನ್ನು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸೆಟ್ಟಲ್ಲಿ ಅವರ ಕ್ಲಾರಿಟಿ ಆ್ಯಂಡ್ ಅವ್ರ ಕೆಲಸ ಎಲ್ಲ ತುಂಬ ಇಷ್ಟ. ಅವರ ಪುಷ್ಪಕ ವಿಮಾನ ಆಗಲಿ, ಮಾನ್ಸೂನ್ ರಾಗ ಆಗಲಿ, ನಾನು ಯಾವಾಗಲೂ ಹೇಳ್ತಿರ್ತೀನಿ ರವೀಂದ್ರ ಅವರಿಗೆ ಕಂಟಿನ್ಯೂಸ್ ಆಗಿ ಸಿನಿಮಾ ಜಾಸ್ತಿ ಸಿನಿಮಾ ಮಾಡಿ ನಿಮ್ಮಂಥ ನಿರ್ದೇಶಕರು ಮಾಡಬೇಕು ಅಂಥೇಳಿ. ಸೊ ತುಂಬ ಒಳ್ಳೆ ಇನ್ನೂ ಹೆಚ್ಚೆಚ್ಚು ಒಳ್ಳೆ ಸಿನಿಮಾಗಳು ಕೊಡುವಂಥ ನಿರ್ದೇಶಕ ರವೀಂದ್ರನಾಥ್ ಅವರು. ಆ್ಯಂಡ್ ಸ್ಪೆಷಲ್ ಮೆನ್ಷನ್ ಮಾಡಬೇಕು ಅನೂಪ್ ಸಿಳಿನವ್ರಿಗೆ ಮತ್ತು ಎಸ್ ಕೆ ರಾವ್ ಅವ್ರಿಗೆ. ತುಂಬ ಅದ್ಭುತವಾದ ಸಿನಿಮಾಟೋಗ್ರಫಿ. ನಮಗೆ ಮಳೆಯಲ್ಲಿ ಇಡೀ ರಾತ್ರಿ ನೆನೆಸಿ ಚಳಿಲಿ ನೆನ್ಕೊಂಡು ಶೂಟ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಹೋಗಿ ಕೂತ್ಕೊಂಡು ಆ ಕೆಂಡದ ಮುಂದೆ ಕೂತ್ಕೊಂಡು ಇದೇನೋ ಒಂದು ಬಾಂಡ್ಲಿಲಿ ಹಿಂಗೆ ತರಿಸ್ಕೊಂಡು ಹಿಂಗೆ ಮಾನಿಟರ್ ನೋಡಿಬಿಟ್ರೆ ಮತ್ತೆ ಹೋಗಿ ನೆನ್ಬಿಡ್ತಾ ಇದ್ವಿ ನಾವೇ. ಅಷ್ಟು ಅದ್ಭುತವಾಗಿ ಒಂದೊಂದು ಫ್ರೇಮು ಕಾಣ್ತಾ ಇತ್ತು. ಆ್ಯಂಡ್ ಅನೂಪ್ ಅವ್ರ ಮ್ಯೂಸಿಕ್, ಅದಕ್ಕೆ ನನಗೆ ಪ್ರತಿ ಸರಿನೂ ಆ ಮ್ಯೂಸಿಕ್ ಬಂದಾಗೆಲ್ಲ ಒಂದ್ಸರಿ ಒಂಥರ ಜುಮ್ ಅನ್ನುತ್ತೆ ಒಳಗಡೆಯಿಂದ. ಅದೇನೋ ಗೊತ್ತಿಲ್ಲ. ಈ ಸಿನಿಮಾ ಟ್ರೈಲರ್ ನನಗೆ ವಿಖ್ಯಾತ್ ತೋರಿಸ್ದಾಗಿಂದನೂ ನನಗೆ ತುಂಬ ಇಷ್ಟವಾದ ಟ್ರೈಲರು. ಆ್ಯಂಡ್ ಡೆಫಿನೆಟ್ಲಿ ಈ ಸಿನಿಮಾ ತುಂಬ ಚೆನ್ನಾಗಾಗುತ್ತೆ ಅಂತ.